ನಾವು ಭಗವಂತನ ಸ್ವರೂಪವೇ ಜನತಾ ಜನಾರ್ದನ ಒಂದು ಸೇವೆ ಎಂದು ಭಾವಿಸಿ ಅಸಂಖ್ಯಾತ ಭಕ್ತ ಮಹಾಜನಗಳು ಕೂಡ ಈ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಮೇಯುತ್ತಿದ್ದಾಗಿ ಭಕ್ತು ಹಾಗೆ ಭಗವಂತನಲ್ಲಿ ಅವಿನಾಭಾವ ಸಂಬಂಧವಿದೆ ಭಕ್ತರನ್ನು ಬಿಟ್ಟು ದೇವರಿಲ್ಲ ಹಾಗೆ ದೇವರನ್ನು ಬಿಟ್ಟು ಭಕ್ತರಿಲ್ಲ ನಿಜ ಭಕ್ತನನ್ನು ಕುರಿತು ಭಗವಂತ ನಿನಗಾರು ಸರಿಯಿಲ್ಲ ನನಗೆ ಅನ್ಯರು ಹಿತರಿಲ್ಲ ನಿನಗೆ ನನಗೆ ನ್ಯಾಯ ಹೇಳುವವರಿಲ್ಲ ಎಂದು ಹೇಳ್ತಾನೆ ಇದು ಅರ್ಥಪೂರ್ಣವಾದಂಥ ಮಾತು ಶ್ರೀಶೈಲದಲ್ಲಿ ತಂಡೋಪತಂಡವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಪಾದಯಾತ್ರೆ ಮಾಡಿದ ಭಕ್ತರು ಭಗವಂತನ ದರ್ಶನಕ್ಕಾಗಿ ಸಂಯಮದಿಂದ ಕಾಯ್ದು ನಿಂತಿರುವುದನ್ನು ಕಂಡಾಗ ಈ ಮಾತು ನಮಗೆ ಸತ್ಯವೆನಿಸುತ್ತದೆ ಭಕ್ತರಲ್ಲಿಯ ಭಕ್ತಿಯ ಪರಾಕಾಷ್ಟೇ ಧನ್ಯವೆನಿಸುತ್ತದೆ ತಮ್ಮ ಎಳೆಯ ಕೂಸುಗಳನ್ನು ಕಂದಮ್ಮಗಳನ್ನು ತಕ್ಕೆಯಲ್ಲಿ ಕಂಕುಳಲ್ಲಿ ಹೆಗಲ ಮೇಲೆ ತಲೆಯ ಮೇಲೆ ಹೊತ್ತುಕೊಂಡು ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಭಕ್ತಿಯಿಂದ ನಂತರ ಭಾವುಕ ಭಕ್ತರನ್ನು ಕಂಡಾಗ ಹೃದಯ ತುಂಬಿ ಬರುತ್ತದೆ ಸ್ವಾಮಿಯ ದರ್ಶನಕ್ಕಾಗಿ ಹಂಬಲಿಸುವ ಇಂಥ ಭಕ್ತರನ್ನು ಒಂದೆಡೆ ಕೂಡಿ ಹಾಕದೆ ಜುಳು ಜುಳು ಹರಿಯುವ ಜ್ಞಾನಗಂಗೆ ಅಂತೆ ಸರತಿಯ ಸಾಲಿನಲ್ಲಿ ಶಾಂತವಾಗಿ ಬಿಟ್ಟರೆ ಅದೆಷ್ಟು ಚಂದ ಎಂದು ನನಗೆ ಅನಿಸುತ್ತದೆ ಎಲ್ಲರಿಗೂ ಒಂದೇ ಸಮಾನ ಅಂತ ನೀತಿ ಇಲ್ಲಿ ವ್ಯಾಪಾರಿಕರಣೆ ಎಂಬುದು ಇರಬಾರದು ಭೇದ ಭಾವ ಎಂಬುದು ಸಲ್ಲದು ದೀನದಲಿತರನ್ನು ಅಂಗವಿಕಲರನ್ನು ಇಂಥ ಕ್ಷುದ್ರ ಭಾವದಿಂದ ಯಾರೂ ನೋಡಬಾರದೆನ್ನುವ ಆಶಯ ನನ್ನಲ್ಲಿದೆ ಬೇರೆ ಏನಿಲ್ಲ ಅಲ್ಲಲ್ಲಿ ಅನ್ನಛತ್ರಗಳು ಧರ್ಮಶಾಲೆಗಳು ಉಚಿತ ವೈದ್ಯಕೀಯ ಸೇವೆಗಳು ಹಾಗೆ ಅಸಂಖ್ಯ ಆದ ವಸ್ತ್ರದಾನ ಹಾಸಿಗೆ ದಾನಗಳನ್ನು ಯಥೇಚ್ಛವಾಗಿ ಮಾಡುತ್ತಲಿರುವಾಗ ಅವುಗಳನ್ನು ಸ್ವೀಕರಿಸಿ ತಾವು ಭಿಕ್ಷಾಟನೆಯನ್ನು ಮಾಡದೆ ಇದ್ದುದರಲ್ಲಿ ತೃಪ್ತಿಯಿಂದ ಒಂದು ಚರಗುರು ಸೇವೆಯನ್ನು ಮಾಡುತ್ತಲಿರುವುದು ಬಹಳ ಒಳ್ಳೆಯದನಿಸುತ್ತದೆ ಯಾಕೋ ಇನ್ನೊಂದು ದೃಷ್ಟಿ ವಿಚಾರ ಮಾಡಿದರೆ ಲೋಕದಲ್ಲಿರುವಂಥ ನಾವೆಲ್ಲರೂ ಒಂದನ್ನು ತೆರನಾದ ಭಿಕ್ಷುಕರೇ ಹೌದು ಯಾಕಂದರೆ ನಾವು ರಾಜ ಮಹಾರಾಜರಾದರೂ ಕೂಡ ಜಯದ ಭಿಕ್ಷೆಗಾಗಿ ಜನರು ಮಳೆ ಬೆಳೆಗಾಗಿ ವ್ಯಾಪಾರ ಉದ್ಯೋಗಗಳನ್ನು ಮಾಡುವರು ಲಾಭಕ್ಕಾಗಿ ಅಷ್ಟೇ ಏಕೆ ಸದಾ ಸತ್ಸಂಗದಲ್ಲಿದ್ದುಕೊಂಡು ಪರಮಾತ್ಮನಲ್ಲಿ ಮೋಕ್ಷವನ್ನು ಸಾಧು ಸಾಧುಸಂತರೂ ಕೂಡ ಒಂದು ದೃಷ್ಟಿಯಿಂದ ನಾವು ಭಿಕ್ಷುಕರಿ ಆದರೂ ಕೂಡ ದಯಾನಿಧಿಯ ಪರಮಾತ್ಮ ಮಾತ್ರ ಅವನೊಬ್ಬನೇ ನಿಶ್ಚಯವಾಗಿ ಎಲ್ಲರಿಗೂ ದಾನವನ್ನು ಕೊಡುವಂಥ ಶ್ರೀಮಂತ ಆದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಎಂಬುದು ಈ ಶಾಂತ ಮನೋವೃತ್ತಿಯಲ್ಲಿ ಅವಲೋಕನ ಮಾಡಿದಾಗ ನಮಗೆ ಅರಿವು ಆಗುತ್ತದೆ ಇಂತಹ ಈ ಒಂದು ಪರಂಪರೆಯಲ್ಲಿ ಮಿಂದು ಬಂದಂಥ ನಾವೆಲ್ಲರೂ ಭಾಗ್ಯವಂತರು ಯಾಕೆಂದರೆ ಈ ಒಂದು ಆಧ್ಯಾತ್ಮದ ಒಂದು ಪ್ರತೀಕವಾದಂಥ ಈ ನಮ್ಮ ಪಂಚಪೀಠಗಳಾಗಲಿ ವಿರಕ್ತ ಸಂಪ್ರದಾಯದ ಈ ಗುರುಗಳಾಗಲಿ ಹೇಳುವುದು ಮಾತ್ರ ಶಾಂತಿಯ ಸಂದೇಶ ಪ್ರತಿಯೊಂದು ಜೀವಿಗೆ ಬೇಕಾಗಿರುವುದು ಶಾಂತಿ ಸಮಾಧಾನ ನೆಮ್ಮದಿ ಇವು ಇವತ್ತಿನ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಮರೆಯಾಗುತ್ತಲೇ ಇರುವುದು ಎಲ್ಲರಿಗೂ ತಿಳಿದ ಸಂಗತಿಯಾದರೂ ಕೂಡ ಇವುಗಳಿಲ್ಲದೆ ನಮ್ಮ ಬದುಕು ಪರಿಪೂರ್ಣವಾಗಲಾರದು ಅದಕ್ಕಾಗಿ ಎಲ್ಲರೂ ತಮ್ಮ ಲೌಕಿಕ ಭೋಗಗಳನ್ನು ಅನುಭವಿಸುತ್ತಾ ಅಲೌಕಿಕ ಸಾಧನೆಗಾಗಿ ಅವರು ಇಂಥ ಪಾದಯಾತ್ರೆಗಳಿಂದಾಗಲಿ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವುದರಿಂದಾಗಲಿ ಅವರ ಮನಸ್ಸಿಗೆ ಸಿಗುವಂಥ ಒಂದು ಆನಂದ ಅದು ಅವರ್ಣನೀಯವಾದುದು ಯಾಕೆಂದರೆ ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುವಂಥ ಅಕ್ಕ ಮಹಾದೇವಿಯ ಈ ವಚನ ಶಾಂತಿಯ ಪ್ರತೀಕವಾಗಿದೆ ಏನೆಲ್ಲ ಎಂಥ ಒಂದು ರಾಜಸ ತಾಮಸ ವೃತ್ತಿಯಿಂದ ಕೂಡಿರುವಂಥ ಈ ಒಂದು ಜಗತ್ತಿನಲ್ಲಿ ಶಾಂತಿಗಾಗಿ ಸದಾಕಾಲ ಸರ್ವರು ಹಂಬಲಿಸುವುದು ಸಹಜವಾಗಿದೆ ಇಂಥ ಶಾಂತಿಯನ್ನೇ ನಮಗೆ ಋಷಿಮಣಿಗಳು ಕೂಡ ಮೊದಲಿನಿಂದಲೂ ಹೇಳುತ್ತಿದ್ದಾರೆ ಏನೆಲ್ಲವನ್ನು ಪಡೆದರೂ ಕೂಡ ಮನಃಶಾಂತಿ ಅದರ ಮುಂದೆ ಬೇರೆ ಯಾವುದೂ ಇಲ್ಲ ಇಂಥ ಒಂದು ಮನಃಶಾಂತಿಯನ್ನು ನಮಗೆ ನಾವು ಅರಿತುಕೊಂಡು ನಡೆದರೆ ಜನ್ಮವು ಸಾರ್ಥಕವಾಗಿಸುತ್ತದೆ ಅದಕ್ಕಾಗಿಯೇ ಭಗವಂತನು ಕೂಡ ಲೌಕಿಕರಿಗೂ ಕೂಡ ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ತಿಳಿಯದೋ ತಿಳಿಯದೆಯೋ ಒಂದು ಬ್ರಹ್ಮಾನಂದದ ಸ್ವರೂಪದ ಆನಂದವನ್ನು ಕರುಣಿಸಿದ್ದಾನೆ ಅದುವೇ ನಿದ್ರಾವಸ್ಥೆ ಒಬ್ಬ ವ್ಯಕ್ತಿಯೇ ಸಂಪೂರ್ಣವಾದ ನಿದ್ರೆ ಪ್ರಾಪ್ತವಾದರೆ ಆತನು ಆ ನಿದ್ರಾನಂದದಲ್ಲಿ ಬ್ರಹ್ಮಾಂಡದ ಸವಿಯನ್ನು ಅನುಭವಿಸುತ್ತಾ ತಾನೇ ತಾನಾದ ಸ್ಥಿತಿಯಲ್ಲಿ ಇರುವುದರಿಂದ ಆ ಒಂದು ಬ್ರಹ್ಮ